ತೈಲ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಬಾಗಲಕೋಟ್ ಜಿಲ್ಲೆ ರಬಕವಿ ಬನ್ನಟ್ಟಿ ತಾಲೂಕಾ ಕುಲಹಳ್ಳಿ ಕ್ರಾಸ್ ಬಳಿ ತ್ರಿವೇಣಿ ಸಂಗಮ ಪೆಟ್ರೋಲ್ ಪಂಪದ ಎದುರು ನಿರಂತರ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಗ್ರಾಮದ ಪೆಟ್ರೋಲ್ ಪಂಪ್ಗಳ ಮುಂದೆ ಹಿಪ್ಪರಗಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಸುತ್ತಲಿನ ಕುಲಹಳ್ಳಿ, ಹಿಪ್ಪರಗಿ, ನಾವಲ್ಗಿ, ಬಂಡಿಗನಿ, ಯಲ್ಲಟ್ಟಿ ಊರಿನ ಪ್ರಮುಖ ಕಾಂಗ್ರೆಸ್ ಹಿರಿಯರಿಂದ ಪ್ರತಿಭಟನೆ ಜರುಗಿತು. ತೈಲ ಕಂಪನಿಗಳು ಪೆಟ್ರೋಲ್ ಲೀಟರ್ಗೆ 29 ಪೈಸೆ ಮತ್ತು ಡೀಸೆಲ್ ಲೀಟರ್ಗೆ 29 ಪೈಸೆ ಹೆಚ್ಚಳ ಮಾಡಿದೆ. ಆದರೆ ನಿರಂತರವಾಗಿ ತೈಲ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಈ ಸಂದರ್ಭದಲ್ಲಿ ಖಂಡಿಸಿದರು. 60-70 ಇದ್ದಂತ ಪೆಟ್ರೋಲ್ ದರ ಈಗ ಒಂದು ಬಿಜೆಪಿ ಆಡಳಿತದಲ್ಲಿ ಒಂದು 100 ಮೇಲೆ ಹೊಂಟೈತ್ರಿ. 100 ಮೇಲೆ ಹೊಂಟಿದ್ರಿಂದ ಈಗ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಎಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಬರ್ತಕ್ಕಂಥ ಎಲ್ಲ ಸರಕು ಸಾಗಣೆಗಳ ದರ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಆದ್ದರಿಂದ ಜನರ ಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಇಂಥ ಒಂದು ಸಮಯದಲ್ಲಿ ಈ ದರ ಇರುವುದರಿಂದ ಎಲ್ಲ ನಮ್ಮ ನಾಗರಿಕರಿಗೆ ಆಗುವಂಥ ಒಂದು ಸಂಕಷ್ಟವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದರದಲ್ಲಿ ಇಳಿಕೆ ಆಗಬೇಕು, ಇದರಲ್ಲಿ ಒಂದು ನಿಯಂತ್ರಣ ತರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಮತಕ್ಷೇತ್ರ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡು ಸರ್ಕಾರಕ್ಕೆ ಒಂದು ಈ ಸೂಚನೆಯನ್ನು ಮುಟ್ಟಿಸುವ ಒಂದು ವ್ಯವಸ್ಥೆ ಮಾಡೈತಿ. ಈ ಒಂದು ವ್ಯವಸ್ಥೆಗೆ ಎಲ್ಲ ಜನರ ಒಂದು ಸಹಕಾರ ಸಹಿತ ಐತಿ. ಆದ್ದರಿಂದ ಇದನ್ನು ಒಂದು ಗಂಭೀರವಾದ ವಿಷಯವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಒಂದು ದರವನ್ನು ನಿಯಂತ್ರಣಕ್ಕೆ ತರಬೇಕಂತೇಳಿ ನಮ್ಮೆಲ್ಲರ ವಿನಂತಿ ಐತಿ. ನಾವು ಈ BJP ಸರ್ಕಾರ ಬಂದ ಬಳಿಕ ಈ ಮೋದಿ ಪ್ರಧಾನಿ ಆದ 10 ವರ್ಷ ನಡೆದರೂ ಗ್ಯಾಸಿಂದ ದರ ಏರಿಕೆ ಹಾಗೂ ಗೊಬ್ಬರ ದರ ಏರಿಕೆ ಮತ್ತು ಗಾಳದಿನ ದರ 100 ರೂಪಾಯಿ ಇದ್ದಿತ್ತು 160 ರೂಪಾಯಿ ಏರಿಕೆ 80 ತನಕ ಹೋಗೈತಿ. ಇನ್ನು ರೈತರು ಬದುಕಬೇಕು ಹೆಂಗ ಹೇಳಿರಿ? ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 70 ರೂಪಾಯಿ ಗಾಳದಿನ ಇತ್ತು, ಪೆಟ್ರೋಲ್ 70-65 ಇತ್ತು. ಈಗ BJP ಸರ್ಕಾರ ಬಂದ ಬಳಿಕ ಇದು 100 ಮೇಲೆ ನಡೆದೈತಿ ಪೆಟ್ರೋಲ್ ದರ, ಡೀಸೆಲ್ ಈ ನಮ್ಮನೆ ದುಬಾರಿ ಆದ್ರೆ ಗಾಡಿ ಹೆಂಗೆ ಓಡಿಸ್ಬೇಕು, ರೈತರು ಗೊಬ್ಬರ ಹೆಂಗೆ ತಗೋಬೇಕು, ಶೇಂಗಾ ಬೀಜ, ತೊಗರಿ ಬೀಜ, ಅವ್ರಿ ಬೀಜ ಎಲ್ಲ ಏರಿಸ್ಯಾರ. ಇದಕ್ಕೆ ನಾವು ಸರ್ಕಾರ ನಮ್ಮದು ಕಾಂಗ್ರೆಸ್ ಇದ್ದಾಗ ಯಾವುದು ಎಲ್ಲ ಚಲೋ ಇತ್ತು, ಈಗ BJP ಸರ್ಕಾರ ಬಂದ ಬಳಿಕ ಎಲ್ಲ ರೈತರೆಲ್ಲ ಸತ್ತು ಹೋಗ್ಯಾರು. ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಈಗ ನಾವು ಸರ್ಕಾರದಿಂದ ನಾವು ಹೋರಾಟ ಮಾಡಿ ನಾವು ಮೀಡಿಯಾ ಕಳಿಸಿ ಅಲ್ಲಿ ಅವ್ರ ತಿಂದ ನಮ್ಮ ರಾಜ್ಯ ಸರ್ಕಾರ ಮುಂದಿನ ನಮ್ಮ ಕಾಂಗ್ರೆಸ್ನ ಸರ್ಕಾರ ತರೋಣ ಅಂತ ಹೇಳಿ ನಾವು ಹಿಪ್ಪರಿಯಿಂದ ಸಂಗಪ್ಪ ದೇಸಾಯಿ ಅವರು ಮಾತಾಡೋಕ್ಕೆ ನಮ್ಮ ಎಲ್ಲರಿಗೂ ವಂದನೆಗಳು. ನಾವಲ್ಲಿಗೆ ಆಗಿರ್ಬೋದು, ಕುಲ್ಲಹಳ್ಳಿ ಆಗಿರ್ಬೋದು, ಮದರಕಂಡಿ, ಕಲ್ಲಹಳ್ಳಿ, ಬಂಡಿಗಿನಿ, ಯಲ್ಲಟ್ಟಿ ಗ್ರಾಮ, ಹಿಪ್ಪರಿಗಿ ಗ್ರಾಮದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಇವತ್ತಿನ ದಿನ ಹಿಪ್ಪರಿಗಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಏನು ಇವತ್ತಿನ ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿ ಇವತ್ತು ಕೇಂದ್ರ ಸರ್ಕಾರ ಕಣ್ಣು ಬಾಯಿ ಮುಚ್ಚಿ ತನ್ನ ಒಂದು ಬಾಹುಬಂಧನಗಳನ್ನು ಪಚ್ಚಿಯಾಗಿ ಮಾಡಿಕೊಂಡು ಇವತ್ತು ಜನಸಾಮಾನ್ಯರು ಸತ್ರು ಪರವಾಗಿಲ್ಲ, ಇವತ್ತು ಈ ದೇಶದ ರೈತರು ಸತ್ರು ಪರವಾಗಿಲ್ಲ, ಇವತ್ತಿನ ದಿನ ನಮಗೇನು ಇದು ಈ ದೇಶದಲ್ಲಿ ಏನು ನಡೆದೈತೆ ಅನ್ನೋದು ಗೊತ್ತಿಲ್ಲದ ಇವತ್ತು ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿರೋದು ಈ ದೇಶದ ಒಂದು ದುರಂತ ಅನ್ನೋದನ್ನು ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಬಡವರು ತಿನ್ನುವಂಥ ಒಂದು ಗಾಣದೆಣ್ಣೆ ಬೆಲೆ 70-80 ರೂಪಾಯಿ ಬಾಳಾದ್ರೆ ಇತ್ತು. ಇವತ್ತಿನ ದಿನ ಅಚ್ಚೇ ದಿನ ಅನ್ನುತ್ತಾ ಈ ದೇಶದ ಬಡವರನ್ನು ಹಾಳು ಮಾಡೋದ್ರ ಮುಖಾಂತರ, ಅವರ ಸಂಸಾರವನ್ನು ಬೀದಿಗೆ ತಳ್ಳೋದ್ರ ಮುಖಾಂತರ ಇವತ್ತು 180-200 ಕೇವಲ ಬಡವರು ಅನ್ನುವಂಥ ಗಾಣದೆಣ್ಣೆ ಬೆಲೆ ಏರಿದೆ ಅಂದಮೇಲೆ ಇವತ್ತಿನ ದಿನ ಎಲ್ಲಿ ಒಂದು ಅಚ್ಚೇ ದಿನ ಅನ್ನುವಂಥ ಪ್ರಶ್ನೆ ಇಡೀ ದೇಶದ ಜನರು ಇವತ್ತಿನ ದಿನ BJP ಸರ್ಕಾರವನ್ನು ಕೇಳಬೇಕಾಗ್ತದೆ ಬಂಧುಗಳೇ. ಆದ್ದರಿಂದ ಇವತ್ತಿನ ದಿನ ಈ ದೇಶದ ಮೂಲ ಈ ಟ್ಯಾಕ್ಟರ್ ಆಗಿರ್ಬೋದು, ರೈತರ ವಾಹನಗಳಾಗಿರ್ಬೋದು, ಸೈಕಲ್ ಮೋಟರ್ ಆಗಿರ್ಬೋದು, ಯಾವ ರೀತಿ ಇವತ್ತಿನ ದಿನ ನಾವು ಅವತ್ತನ್ನ
ನಾವು ಪ್ರತಿದಿನ ನಾವು ಹತ್ರ ತಗೊಂಡು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ಇವತ್ತು ಒಂದು ಲೀಟರ್ ಪೆಟ್ರೋಲಿಗೆ ಬೆಲೆ 100 ರೂಪಾಯಿ ಆಗಿರೋದ್ರಿಂದ ನಾವು ರೈತರಿಗೆ ಎಷ್ಟು ತೊಂದರೆ ಅನ್ನೋದನ್ನು ಇವತ್ತಿನ ದಿನ ಈ ದೇಶದ ಪ್ರಧಾನಿಗಳು ಈ ರೈತರ ಬಗ್ಗೆ ದೀನ ದಲಿತರ ಬಗ್ಗೆ ಇವತ್ತು ಬಡವರ ಬಗ್ಗೆ ನೋಡ್ತಾ ಇಲ್ಲ ಅನ್ನೋದನ್ನು ನಾವಿವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತಿನ ದಿನ ಇದನ್ನು ಘೋರವಾಗಿ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿದ್ದಾಗ ಅನೇಕ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಎಲ್ಲರ ಬಡ ಬಗ್ಗರ ಪರವಾಗಿತ್ತು, ರೈತರ ಪರವಾಗಿತ್ತು. ಇವತ್ತಿನ ದಿನ ಸುಳ್ಳು ಆಶ್ವಾಸನೆಗಳನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹೆಣ್ಣು ಹಿಡಿದಿರುವಂಥ BJP ಪಕ್ಷ ಇವತ್ತು ಪ್ರತಿಯೊಬ್ಬ ಮತದಾರನಿಗೆ ಆಶೆ ಆಮಿಷವನ್ನು ಒಡ್ಡಿ ಈ ದೇಶದಲ್ಲಿ ಚುಕ್ಕಾಣಿಯನ್ನು ಹಿಡಿದ್ರು. ಆದರೆ ಯಾವುದು ಇವತ್ತಿನ ದಿನ ಒಂದು ಸರಿಯಾಗಿ ಕ್ರಮಬದ್ಧವಾಗಿ ನಡೀತಾ ಇಲ್ಲ. ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಅನ್ನೋದು ಇವತ್ತು ಮತದಾರರು ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಾಗಿದೆ ಅಂದರೆ ರಾಜ್ಯದಲ್ಲಿ BJP ಪಕ್ಷ, ಕೇಂದ್ರದಲ್ಲಿ BJP ಪಕ್ಷ ಇರಬೇಕು, ಆಗ ಈ ದೇಶದ ಜನರು ಭಾಳ ಸಂತೋಷದಿಂದ ಇರ್ತಾರೆ ಅಂತೇಳಿ ಈ ದೇಶದಲ್ಲಿ ಪ್ರತಿ BJP ಮತದಾರನು ಪ್ರತಿಯೊಬ್ಬ ಸಾಮಾನ್ಯನ ತಲೆಯಲ್ಲಿ ಕೊಟ್ಟು ಇವತ್ತು ಈ ದೇಶದಲ್ಲಿ ಚುಕ್ಕಾಣಿಯನ್ನು ಹಿಡಿದ್ರು. ಇವತ್ತಿನ ದಿನ ಈ ದೇಶದಲ್ಲಿ BJP ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಇದೆ. ಆದರೆ ಇವತ್ತಿನ ಭಾವತರ ಪರಿಸ್ಥಿತಿ ಏನಾಗಿದೆ ಅಂದರೆ ಎತ್ತು ಎರಿಗೆಳೆದ್ರೆ ಕೋಣ ಕೆರಿಗೆ ಎಳಿತಾ ಇದೆ. ಆ ರೀತಿಯಾಗಿ ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಈ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತದೆ. ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಮತದಾರನು ಓಟ್ ಕೊಡಬೇಕಾದ್ರೆ ಭಾಳ ವಿಚಾರ ಮಾಡಿ BJPಗೆ ಕೊಟ್ಟರೆ ಈ ದೇಶ ಹಾಳಾಗ್ತದೆ, ಕಾಂಗ್ರೆಸ್ ಕೊಟ್ಟರೆ ಮತ್ತೆ ಈ ದೇಶದಲ್ಲಿ 50-60 ರೂಪಾಯಿ ಪೆಟ್ರೋಲ್ ರೇಟ್ ಆಗ್ತದೆ ಮತ್ತು ತಿನ್ನೋ ಎಣ್ಣೆ 70-80 ರೂಪಾಯಿ ಆಗ್ತದೆ. ಈ ದೇಶದಲ್ಲಿ ಒಂದು ಸಮೃದ್ಧಿ ವಾತಾವರಣ ಬರ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಡೋದ್ರ ಮುಖಾಂತರ BJPಯನ್ನು ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ನಿರ್ಲಕ್ಷಿತನ್ನು ಓಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಗೋಳಪ್ಪ ಶಿವಪೂಜೆ, ಬಸಪ್ಪ ಪಕೀರಪ್ಪಗೋಳ್, ಸಂಗಪ್ಪ ಪೂಜಾರಿ, ಸಲೀಂ ಮುದ್ದೆಬಿಹಾಳ್, ಬಸಪ್ಪ ಗುಬ್ಬಿಗೋಳ್, ಉಮೇಶ್ ಬಾಗೇವಾಡಿ, ಹನುಮಂತ್ ಬರಗಾಲ್, ಬಸವರಾಜ್ ವಿದ್ಯಾನವರ್, ಈಶ್ವರಹಳ್ಳಿ ಕಾಶಿಂ ನಾಯಕ್, ಗಿರೀಶ್ ತಿಮ್ಮಾಪುರ್, ಗಂಗಯ್ಯ ಮಠಪತಿ, ಸಿದ್ದಪ್ಪ ಝಳಕಿ, ಸಿದ್ದಪ್ಪ ಮನ್ನಿಕೇರಿ, ಶಿವಪ್ಪ ತಂಬಾಕು, ಹೊಸಬಸು ತಳವಾರ್, ಅಶೋಕ್ ಸೌದಿ, ಗಜಪ್ ಹಿರಿಯಾಳ್, ಪರಪ್ಪ ಬಾಗಲ್ಕೋಟ್, ಮಾಂತೇಶ್ ಭದ್ರದ್, ಸಂಗಪ್ಪ ದೇಸಾಯಿ, ಕಾಶಪ್ಪ ನಾಯಕ್, ಮಾದೇವ್ ಮಂಟೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.